ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು ಜ್ಞಾನ ಕಣಜ ಮೂರು ಕರ್ನಾಟಕದ ವಾಯುಗುಣ ಕರ್ನಾಟಕದಲ್ಲಿ ಎಂತಹ ವಾಯುಗುಣವಿದೆ ಉಷ್ಣವಲಯದ ಮಾನ್ಸೂನ್ ಉಷ್ಣವಲಯದ ಮಾನ್ಸೂನ್ ವಾಯುಗುಣದ ಪ್ರಮುಖ ಲಕ್ಷಣವೇನು ಅತಿ ಶಾಖ ಮತ್ತು ತೇವಾಂಶವುಳ್ಳ ಬೇಸಿಗೆ ಹಾಗೂ ತಂಪಾದ ಮತ್ತು ಶುಷ್ಕ ಚಳಿಗಾಲ ಕರ್ನಾಟಕದ ವಾಯುಗುಣದಲ್ಲಿ ವೈವಿಧ್ಯತೆಗೆ ಕಾರಣಗಳೇನು ಭೌಗೋಳಿಕ ಸ್ಥಾನ ಸಮುದ್ರ ಸಾಮೀಪ್ಯ ಭೂಸ್ವರೂಪ ಸಸ್ಯವರ್ಗ ಹಾಗೂ ಮಾನ್ಸೂನ್ ಮಾರುತಗಳ ಪ್ರಭಾವ ಕರ್ನಾಟಕದ ವಾರ್ಷಿಕ ವಾಯುಗುಣವನ್ನು ಎಷ್ಟು ಭಾಗಗಳಾಗಿ ವಿಂಗಡಿಸಲಾಗಿದೆ ನಾಲ್ಕು ಕರ್ನಾಟಕದ ವಾಯುಗುಣದ ಋತುಗಳು ಯಾವುವು ಬೇಸಿಗೆ ಕಾಲ ಮಳೆಗಾಲ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಚಳಿಗಾಲ ಬೇಸಿಗೆ ಕಾಲದ ಅವಧಿಯೇನು ಮಾರ್ಚ್ ರಿಂದ ಮೇವರೆಗೆ ಬೇಸಿಗೆ ಕಾಲದ ವಾಯುಗುಣ ಹೇಗಿರುತ್ತದೆ ಅತಿ ಶಾಖ ಶುಷ್ಕ ಮತ್ತು ಸೆಕೆಯಿಂದ ಕೂಡಿರುತ್ತದೆ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಉಷ್ಣಾಂಶವನ್ನು ದಾಖಲಿಸುವ ಪ್ರದೇಶ ಯಾವುದು ರಾಯಚೂರು ರಾಯಚೂರಿನಲ್ಲಿ ಸಾಮಾನ್ಯವಾಗಿ ಪ್ರತಿ ವರ್ಷ ದಾಖಲಾಗುವ ಉಷ್ಣಾಂಶ ಎಷ್ಟು ನಲವತ್ತೈದು ಪಾಯಿಂಟ್ ಆರು ಡಿಗ್ರಿ ಸೆಲ್ಸಿಯಸ್ ಬೇಸಿಗೆ ಕಾಲದಲ್ಲಿ ಗುಡುಗು ಮಿಂಚು ಸಿಡಿಲುಗಳ ಅಬ್ಬರದೊಂದಿಗೆ ಬೀಳುವ ಮಳೆಯನ್ನು ಏನೆನ್ನುವರು ಪರಿಸರಣ ಮಳೆ ಪರಿಸರಣ ಮಳೆಯನ್ನು ಕಾಫಿ ಹೂಮಳೆ ಎಂತಲೂ ಕರೆಯುವರು ಏಕೆ ಈ ಮಳೆ ಕಾಫಿ ಗಿಡಗಳು ಹೂ ಬಿಡಲು ನೆರವಾಗುವುದರಿಂದ ಇದನ್ನು ಕಾಫಿ ಹೂಮಳೆ ಎನ್ನುವರು ಪರಿಸರಣ ಮಳೆಯನ್ನು ಮಾವಿನ ಹುಯಿಲು ಎಂತಲೂ ಕರೆಯುವರು ಏಕೆ ಈ ಮಳೆ ಮಾವು ಫಸಲಿಗೆ ನೆರವಾಗುವುದರಿಂದ ಇದನ್ನು ಮಾವಿನ ಹುಯಿಲು ಎಂತಲೂ ಕರೆಯುತ್ತಾರೆ ಬೇಸಿಗೆ ಕಾಲದಲ್ಲಿ ರಾಜ್ಯದಲ್ಲಿ ಬೀಳುವ ವಾರ್ಷಿಕ ಮಳೆಯ ಪ್ರಮಾಣವೆಷ್ಟು ಶೇಕಡ ಏಳರಷ್ಟು ಯಾವ ಕಾಲವನ್ನು ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಎಂತಲೂ ಕರೆಯುತ್ತಾರೆ ಮಳೆಗಾಲ ಮಳೆಗಾಲದ ಅವಧಿ ಏನು ಜೂನ್ರಿಂದ ಸೆಪ್ಟೆಂಬರ್ವರೆಗೆ ರಾಜ್ಯದ ಅಧಿಕ ಮಳೆ ಬೀಳುವ ಸ್ಥಳ ಯಾವುದು ಆಗುಂಬೆ ದಕ್ಷಿಣದ ಚಿರಾಪುಂಜಿ ಎಂದು ಕರೆಯಲ್ಪಡುವ ಸ್ಥಳ ಯಾವುದು ಆಗುಂಬೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಕಡಿಮೆ ಮಳೆ ಪಡೆಯುವ ಸ್ಥಳ ಯಾವುದು ಚಿತ್ರದುರ್ಗದ ಚಳ್ಳಕೆರೆ ಸಮೀಪದ ನಾಯಕನಹಟ್ಟಿ ಕರ್ನಾಟಕದಲ್ಲಿ ಮಳೆಗಾಲ ಅವಧಿಯಲ್ಲಿ ಬೀಳುವ ವಾರ್ಷಿಕ ಮಳೆಯ ಪ್ರಮಾಣ ಎಷ್ಟು ಶೇಕಡಾ ಎಂಬತ್ತರಷ್ಟು ಯಾವ ಕಾಲವನ್ನು ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಎಂತಲೂ ಕರೆಯುತ್ತಾರೆ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದ ಅವಧಿ ಯಾವುದು ಅಕ್ಟೋಬರ್ ರಿಂದ ನವೆಂಬರ್ವರೆಗೆ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ಬೀಳುವ ವಾರ್ಷಿಕ ಮಳೆಯ ಪ್ರಮಾಣ ಎಷ್ಟು ಶೇಕಡ ಹನ್ನೆರಡರಷ್ಟು ಚಳಿಗಾಲದ ಅವಧಿ ಏನು ಡಿಸೆಂಬರ್ರಿಂದ ಫೆಬ್ರವರಿವರೆಗೆ ಚಳಿಗಾಲದ ಹವಾಗುಣ ಹೇಗಿರುತ್ತದೆ ಕಡಿಮೆ ಉಷ್ಣಾಂಶ ಕಡಿಮೆ ಆರ್ದ್ರತೆ ಮಳೆಯೂ ಕಡಿಮೆ ಹಾಗೂ ತಿಳಿಯಾದ ಆಕಾಶವುಳ್ಳ ಹವಾಗುಣವಿರುತ್ತದೆ ಚಳಿಗಾಲದ ಸರಾಸರಿ ಉಷ್ಣಾಂಶ ಎಷ್ಟು ಸರಾಸರಿ ಉಷ್ಣಾಂಶ ಇಪ್ಪತ್ತೈದು ಡಿಗ್ರಿಯಿಂದ ಇಪ್ಪತ್ತೇಳು ಡಿಗ್ರಿ ಸೆಲ್ಸಿಯಸ್ ಅತಿ ಕಡಿಮೆ ಉಷ್ಣಾಂಶ ದಾಖಲಾಗುವ ತಿಂಗಳು ಯಾವುದು ಜನವರಿ ಯಾವ ತಿಂಗಳನ್ನು ಕರ್ನಾಟಕದ ಪ್ರವಾಸ ಮಾಸ ಎನ್ನುವರು ಜನವರಿ ಚಳಿಗಾಲದಲ್ಲಿ ಬೀಳುವ ವಾರ್ಷಿಕ ಮಳೆಯ ಪ್ರಮಾಣವೆಷ್ಟು ಶೇಕಡಾ ಒಂದು ಕರ್ನಾಟಕ ರಾಜ್ಯದಲ್ಲಿ ಅಧಿಕ ಮಳೆ ಪಡೆಯುವ ಪ್ರದೇಶಗಳ್ಯಾವುವು ಮಲೆನಾಡು ಮತ್ತು ಕರಾವಳಿ ಭಾಗಗಳು ನಮ್ಮ ರಾಜ್ಯದಲ್ಲಿ ಕಡಿಮೆ ಮಳೆ ಪಡೆಯುವ ಪ್ರದೇಶಗಳು ಯಾವುವು ಪೂರ್ವ ಭಾಗದ ಮೈದಾನಗಳು ಧನ್ಯವಾದಗಳು